ಅವನಂದ ಮೂರ್ಖನ ಜೊತೆ ನಡೆಯೋಕ್ಕಿಂತ ಒಬ್ಬರೇ ನಡೆಯೋದು ಒಳ್ಳೆಯದು ನೀವು ಮನಸ್ಸು ಮಾಡಿದರೆ ಪ್ರಜ್ಞಾಪೂರ್ವಕವಾಗಿ ವಿಕಸಿತರಾಗಬಹುದು ಈ ಸಂಜೆನೇ ಮನುಷ್ಯ ಏನಾಗಬಲ್ಲ ಅನ್ನೋದಕ್ಕೆ ಮಿತಿ ಇಲ್ಲ ಇದನ್ನು ಪ್ರತಿ ಮನುಷ್ಯನೂ ಮಾಡಲೇಬೇಕು ಆಗ ಜೊತೆ ಸೇರೋದು ಅದ್ಭುತವಾಗಿರುತ್ತೆ ಗೌತಮ ಬುದ್ಧನನ್ನ ಯಾರೋ ಕೇಳಿದ್ರು ಯಾವುದು ಒಳ್ಳೆಯದು ಒಬ್ಬರೇ ಸಾಗೋದಾ ಅಥವಾ ಜೊತೆಯಲ್ಲ ಅವನಂದ ಮೂರ್ಖನ ಜೊತೆ ನಡೆಯೋದಕ್ಕಿಂತ ಒಬ್ಬರೇ ನಡೆಯೋದು ಒಳ್ಳೆಯದು ಬುದ್ಧ ಹೇಳಿದ್ದು ನಾನಲ್ಲ ಅವನಿಗೆ ಗೊತ್ತಿತ್ತು ನಿಮ್ಮ ಜೊತೆ ಮೂರ್ಖರು ಮಾತ್ರ ಬರ್ತಾರೆ ಅಂತ So he said, it's better to walk alone than to walk with a fool. ಅದಕ್ಕೆ ಮೂರ್ಖನ ಜೊತೆ ಸಾಗೋಕ್ಕಿಂತ ಒಬ್ಬರೇ ಸಾಗೋದು ಉತ್ತಮ ಅಂದ ನಮ್ಮಲ್ಲಿ ಕೆಲವು ಕಥೆಗಳು ಹೇಳುತ್ತವೆ ಚಿಕ್ಕ ಮತ್ತು ತ್ವರಿತ ಪ್ರಯಾಣ ಮಾಡಬೇಕು ಅಂದರೆ ಒಬ್ಬರೇ ಸಾಗಿ ದೀರ್ಘವಾದ ಪ್ರಯಾಣ ಮಾಡಬೇಕು ಅಂದರೆ ಜೊತೆಯಾಗಿ ನಡೀರಿ ಅಂತ ಆದರೆ ಮುಖ್ಯವಾದ ವಿಷಯ ನಿಮ್ಮ ಜೊತೆ ಯಾರು ನಡೀತಿದ್ದಾರೆ ಅನ್ನೋದು ಜೊತೆಯಾಗಿರೋದು ಯಾವಾಗಲೂ ಒಳ್ಳೆಯದು ಅನ್ನೋಕ್ಕಾಗಲ್ಲ ಸಾಕಷ್ಟು ಸಲ ಜೊತೆಯಾಗಿರೋದು ರಗಳೆ ಆಗಬಹುದು ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಅವಳಿಯಾಗಿದ್ದ ಹೊರತು ಆಗಲೂ ಕೂಡ ನಾವು ಒಬ್ಬರೇ ಬರ್ತೀವಿ ಒಬ್ಬರೇ ಹೋಗ್ತೀವಿ ಜನಕ್ಕೆ ಒಬ್ಬರೇ ಇರೋದು ಹೇಗೆ ಅಂತ ಗೊತ್ತಿಲ್ಲದೆ ಇದ್ದರೆ ಜೊತೆಯಾಗಿರೋದು ದೊಡ್ಡ ರಗಳೆ ಆಗಬಹುದು ಇಂಗ್ಲೀಷಲ್ಲಿ ನಮಗೆ ಹ್ಯೂಮನ್ ಬೀಯಿಂಗ್ಸ್ ಅಂತಾರೆ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಉಳಿದೆಲ್ಲ ಜೀವಿಗಳ ಸ್ವಭಾವ ನಿರ್ಧಾರಿತವಾಗೋದು ಅವು ಏನು ಮಾಡುತ್ತೆ ಅನ್ನೋದರಿಂದ ಆದರೆ ಮನುಷ್ಯ ಸುಮ್ಮನೆ ಇರಬಲ್ಲ ಮನುಷ್ಯನ ಅಪೂರ್ವ ಗುಣ ಇದು ನಾವು ಕೇವಲ ಇರುವಿಕೆಯಾಗಬಲ್ಲೆವು ಅಂದರೆ ನಮ್ಮದು ವಿವಶತಾಪೂರ್ವಕ ಕಾರ್ಯ ಅಲ್ಲ ಅಂತರ್ಥ ನಮ್ಮ ಕಾರ್ಯ ಪ್ರಜ್ಞಾಪೂರ್ವಕ ಹಾಗೂ ವಿವೇಚನಾಪೂರ್ವಕ ಆದರೆ ಸಾಮಾನ್ಯವಾಗಿ ಜನ ಒಟ್ಟಿಗೆ ಸೇರಿದಾಗ ಸಾಮಾನ್ಯವಾಗಿ ಕಾರ್ಯವನ್ನು ವಿವಶತಾಪೂರ್ವಕವಾಗಿ ಮಾಡ್ತಾರೆ ಅದೊಂದು ಉದ್ದೇಶಕ್ಕಾಗಿ ಕೆಲಸ ಮಾಡ್ತಿರೋ ಸಂಘ ಆಗಿರಬಹುದು ಅಥವಾ ಬಹಳ ಉತ್ತೇಜಿತರಾಗಿ ಕೆಲಸ ಮಾಡ್ತಿರೋ ಒಂದು ಗ್ಯಾಂಗ್ ಆಗಿರಬಹುದು ಅಥವಾ ವಿವಶತೆಯಿಂದ ಕಾರ್ಯಗೈತಿರೋ ಒಂದು ಗುಂಪಾಗಿರಬಹುದು ಮೂಲಭೂತವಾಗಿ ಮನುಷ್ಯರಾಗಿರೋದು ಅಂದರೆ ನಾವು ನಮ್ಮೊಳಗೆ ವಿಕಾಸದ ಆ ಹಂತವನ್ನು ತಲುಪಿದ್ದೀವಿ ನಾವು ಬಯಸಿದರೆ ಸುಮ್ಮನೆ ಕೂರಬಹುದು ಕೇವಲ ಇರುವಿಕೆಯಾಗಬಹುದು ನಾವು ಯಾವ ಕೆಲಸವನ್ನು ಮಾಡಬೇಕು ಅಥವಾ ಮಾಡಬಾರದು ಅನ್ನೋದನ್ನು ನಿರ್ಧರಿಸಬಹುದು ಇದು ಖಂಡಿತ ವ್ಯಕ್ತಿಗತ ವ್ಯಕ್ತಿಗಳು ಒಟ್ಟು ಸೇರಿದಾಗ ಬಹುವಚನ ಬಳಸ್ತೀವಿ ನಾವು ಅಂತೀವಿ ಆದರೂ ಅಲ್ಲಿ ಒಟ್ಟು ಸೇರೋದು ಇಂಡಿವಿಜುವಲ್ ವ್ಯಕ್ತಿಗಳು ಇಂಡಿವಿಜುವಲ್ ಪದದ ಅರ್ಥ ವಿಭಜಿಸಲು ಅಸಾಧ್ಯವಾದದ್ದು ಅಂದರೆ ನೀವು ಕೇವಲ ಒಂದು ಅಂತ ಜನರು ತಮ್ಮೊಳಗೆ ತಮ್ಮನ್ನು ವಿಭಜಿಸಿಕೊಳ್ಳೋಕ್ಕೆ ಬೇರೆ ಬೇರೆ ದಾರಿಗಳನ್ನು ಕಂಡುಕೊಳ್ತಾರೆ ನಮ್ಮ ದೇಶದಲ್ಲಿ 10,000 ವರ್ಷಗಳ ಸಾಂಸ್ಕೃತಿಕ ಇತಿಹಾಸದಲ್ಲಿ ನಮ್ಮನ್ನು ವಿಭಜಿಸಿಕೊಳ್ಳೋಕ್ಕೆ ಹಲವಾರು ಪದಗಳನ್ನು ಹುಡುಕೊಂಡಿದ್ದೀವಿ ಜನರು ಆತ್ಮ ಪರಮಾತ್ಮ ಅಹಂಕಾರ ಇದು ಅದು ಅನ್ನೋ ಪದಗಳನ್ನು ಬಳಸೋದು ತುಂಬ ಸಾಮಾನ್ಯ ಎಲ್ಲ ಸಂಸ್ಕೃತಿನೂ ಅದರದ್ದೇ ಆದ ರೀತಿಯಲ್ಲಿ ಇದನ್ನು ಮಾಡುತ್ತೆ ಎಲ್ಲ ಚೆನ್ನಾಗಿ ನಡೀತಿರುವಾಗ ಒಳ್ಳೆ ಕೆಲಸ ಮಾಡ್ತಿರುವಾಗ ಜನರನ್ನು ಕೇಳಿದರೆ ಹೌದು ನಾನು ಮಾಡಿದ್ದು ಅಂತಾರೆ ಏನು ಚೆನ್ನಾಗಿ ನಡೀದೇ ಇದ್ದಾಗ ಸಮಸ್ಯೆಯಾದಾಗ ಇನ್ಯಾರನ್ನೂ ಹುಡುಕಕ್ಕೆ ಪ್ರಯತ್ನ ಮಾಡ್ತಾರೆ ಯಾರು ಸಿಗಲಿಲ್ಲ ಅಂದರೆ
ಅವನು ಯಾವಾಗಲೂ ಇರ್ತಾನೆ ತಾವು ಅದ್ಭುತವಾಗಿದ್ದಾಗ ಖಂಡಿತವಾಗಿ ತಾವೆಷ್ಟು ಅದ್ಭುತವಾಗಿದ್ದೀವಿ ಅಂತ ಹೆಮ್ಮೆ ಪಡ್ತಾರೆ ತಾವು ಅಸಹ್ಯವಾದಾಗ ಅದು ನನ್ನ ಅಹಂ ಅಂತಾರೆ ಮಿಸ್ಟರ್ ಈಗೋ ಯಾವಾಗಲೂ ಬಲಿಪಶು ಇಂಡಿವಿಜುವಲ್ ಅಂದರೆ ಅದ್ಭುತವಾಗಿದ್ದರೂ ಅದು ನಾನು ಅಸಹ್ಯವಾಗಿದ್ದರೂ ಅದು ನಾನು ನೀವೆಲ್ಲರೂ 24 ಗಂಟೆನೂ ಅದ್ಭುತವಾಗಿರ್ತೀರಾ ಹಲೋ 24 ಗಂಟೆನೂ ಅದ್ಭುತವಾಗಿರ್ತೀರಾ ಇಲ್ಲ ಕೆಲವೊಮ್ಮೆ ಅದ್ಭುತ ಕೆಲವೊಮ್ಮೆ ಅಸಹ್ಯ ಕೆಲವೊಮ್ಮೆ ಸುಂದರ ಕೆಲವೊಮ್ಮೆ ಕೆಟ್ಟದಾಗಿರ್ತೀರಿ ಪರವಾಗಿಲ್ಲ ಸಂಪೂರ್ಣವಾಗಿ ಅದ್ಭುತವಾಗಿರಬಲ್ಲವನು ನಾನೇ ಮತ್ತು ಇನ್ನೊಂದು ಕ್ಷಣ ಸಂಪೂರ್ಣವಾಗಿ ಅಸಹ್ಯವಾಗಿರಬಲ್ಲವನು ನಾನೇ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಆಗ ನಿಧಾನವಾಗಿ ಅಸಹ್ಯತೆಯ ಕ್ಷಣಗಳು ಕಡಿಮೆಯಾಗ್ತಾ ಹೋಗುತ್ತೆ ಆದರೆ ಅದ್ಭುತವಾಗಿರೋದು ನಾನು ಅಸಹ್ಯವಾಗಿರೋದು ಇನ್ಯಾರೋ ಅಂದರೆ ನಮ್ಮಲ್ಲಿ ಸಾಕಷ್ಟು ಪದಗಳಿವೆ ಅದು ನನ್ನ ಕರ್ಮ ನಾನೇನು ಮಾಡಲಿ ಇಲ್ಲ ಇದನ್ನು ಸರಿಪಡಿಸಬೇಕು ನೀವು ಇಂಡಿವಿಜುವಲ್ ಆಗಿರೋದು ಬಹಳ ಮುಖ್ಯ ಅಂದರೆ ಅದನ್ನು ವಿಭಜಿಸೋಕೆ ಆಗಲ್ಲ ಅದ್ಭುತವಾಗಿದ್ದರೂ ಅದು ನಾನು ಅಸಹ್ಯವಾಗಿದ್ದರೂ ಅದು ನಾನು ಗೆದ್ದರೂ ನಾನೇ ಸೋತರೂ ಅದು ನಾನೇ ಇದನ್ನು ಫಿಕ್ಸ್ ಮಾಡಬೇಕು ನಿಮಗೆ ಒಂದು ಸರಳವಾದ ಪ್ರಶ್ನೆ ಕೇಳ್ತಿದ್ದೀನಿ ಅಷ್ಟೇ ಇದರೊಳಗೆ ಎಷ್ಟು ಜನರಿದ್ದಾರೆ ಹಲೋ ನಿಮ್ಮೊಳಗೆ ಎಷ್ಟು ಜನರಿದ್ದಾರೆ ಒಂದ ಎರಡ ಒಬ್ಬ ಮಾತ್ರ ಒಬ್ಬರೇ ಅಂತಾದರೆ ನೀವು ನಾರ್ಮಲ್ ಮನುಷ್ಯರು ಒಂದಕ್ಕಿಂತ ಜಾಸ್ತಿ ಇದ್ದರೆ ನೀವು ಒಂದೋ ಹುಚ್ಚರು ಅಥವಾ ನಿಮಗೆ ದೆವ್ವ ಹಿಡಿದಿದೆ ನಿಮಗೆ ಒಂದೋ ಮನೋವೈದ್ಯರು ಬೇಕು ಅಥವಾ ದೆವ್ವ ಬಿಡಿಸೋರು ಬೇಕು ಆದರೆ ಏನೋ ಕೆಟ್ಟು ಹೋದಾಗೆಲ್ಲ ಎಲ್ಲಿಂದಲೋ ಇನ್ನೊಬ್ಬ ಪ್ರತ್ಯಕ್ಷ ಆಗ್ತಾನೆ ಇಂಡಿವಿಜುವಲ್ ಅಂದರೆ ಆಗಾಗ ಪ್ರತ್ಯಕ್ಷ ಆಗೋರನ್ನೆಲ್ಲ ಸಾಯಿಸಿ ಇದು ನಾನು ಅನ್ನೋದು ಈ ನಾನು ಅನ್ನೋದು ಹಲವು ಆಯಾಮಗಳನ್ನು ಹೊಂದಿದೆ ನಾನಿದನ್ನು ಇಂಡಿವಿಜುವಲ್ ಅಂತ ನೋಡದೇ ಇದ್ದರೆ ವಿಭಜಿಸೋಕೆ ಆಗಲ್ಲ ಅಂತ ನೋಡದೇ ಇದ್ದರೆ ಪರಿವರ್ತನೆ ಉಂಟಾಗಲ್ಲ ಪರಿವರ್ತನೆ ಆಗದೇ ಇದ್ದರೆ ಆ ಸ್ಥಿತಿಯಲ್ಲಿ ಜನರು ಒಟ್ಟುಗೂಡಿದರೆ ಅಲ್ಲಿ ಪರಿಹಾರಕ್ಕಿಂತ ಫಜೀತಿನೇ ಹೆಚ್ಚಿರುತ್ತೆ ಎಲ್ಲ ಜೀವಿಗಳು ಒಡನಾಟದಲ್ಲಿರುತ್ತವೆ ಕಾಡಿನಲ್ಲೂ ಕೂಡ ಅನೇಕ ಕಾಡು ಪ್ರಾಣಿಗಳು ಕೂಡ ಬಹುತೇಕ ಗುಂಪುಗಳಲ್ಲಿರುತ್ತೆ ನಮಗಿಂತ ಕೇವಲ ಒಂದು ಹೆಜ್ಜೆ ಹಿಂದಿರೋ ಮಂಗಗಳು ಕೂಡ ಗುಂಪುಗಳಲ್ಲಿರುತ್ತವೆ ಮನುಷ್ಯ ಮಾತ್ರ ಒಬ್ಬನೇ ಕೂರಬಲ್ಲ ಮತ್ತು ತನ್ನನ್ನು ಪರಿವರ್ತಿಸಿಕೊಳ್ಳಬಲ್ಲ ಯಾಕಂದರೆ ಇದು ಮನುಷ್ಯರಾಗಿರೋದರ ವಿಶೇಷತೆ ನಾವು ಇರುವಿಕೆಯಾಗಬಲ್ಲೆವು ಅದಕ್ಕೆ ಹ್ಯೂಮನ್ ಬೀಯಿಂಗ್ ಅನ್ನೋದು ನೀವು ಸುಮ್ಮನೆ ಇರಬಲ್ಲಿರಿ ನೀವು ವಿವಶತಾಪೂರ್ವಕ ಚಟುವಟಿಕೆಯಲ್ಲಿಲ್ಲ ನೀವು ಮನಸ್ಸು ಮಾಡಿದರೆ ಪ್ರಜ್ಞಾಪೂರ್ವಕವಾಗಿ ವಿಕಸಿತರಾಗಬಹುದು ಈ ಸಂಜೆನೆ ನೀವು ಸಿದ್ಧರಿದ್ರೆ ಇದು ಲಕ್ಷಾಂತರ ವರ್ಷಗಳನ್ನು ತಗೊಳ್ಳಲ್ಲ ಯಾಕೆಂದರೆ ನಮ್ಮ ವಿಕಸನ ಜೈವಿಕ ಮಟ್ಟದಲ್ಲಿ ಉಳಿದಿಲ್ಲ ನಮ್ಮ ವಿಕಸನ ಪ್ರಜ್ಞೆಯ ಮಟ್ಟದ್ದು ಬೇರೆಲ್ಲ ಜೀವಿಗಳಿಗೆ ಅದು ಫಿಕ್ಸ್ ಆಗಿದೆ ಪ್ರಕೃತಿ ಎರಡು ಗೆರೆ ಹಾಕಿದೆ ಅದರ ಮಧ್ಯೆಯೇ ಎಲ್ಲ ಜೀವಿಗಳು ಬದುಕಿ ಹೋಗುತ್ತೆ ಆದರೆ ಒಮ್ಮೆ ಮನುಷ್ಯರಾಗಿ ಬಂದ ಮೇಲೆ ಕೆಳಗಿನ ಗೆರೆ ಮಾತ್ರ ಇರೋದು ಮೇಲಿನ ಗೆರೆ ಇಲ್ಲ ಮನುಷ್ಯ ಏನಾಗಬಲ್ಲ ಅನ್ನೋದಕ್ಕೆ ಮಿತಿ ಇಲ್ಲ ಹಾಗಾಗಿ ನಾವು ಜನರ ಜೊತೆ ಸೇರೋ ಮೊದಲು ಪ್ರತಿದಿನ ಬೆಳಗ್ಗೆ ಅಥವಾ ನಿಮ್ಮ ಜೀವನದ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಜೊತೆನೇ ಕಾಲ ಕಳೆಯೋದು ಒಳ್ಳೆಯದು ಹೇಗೆ ಯಾವ ರೀತಿಯಲ್ಲಿ ನೀವು ನಿನ್ನೆ ಇದ್ದದಕ್ಕಿಂತ ಉತ್ತಮವಾಗಬಹುದು ಅಂತ ನೋಡೋದಕ್ಕೆ ಈ ಜೀವ ನಿನ್ನೆ ಏನಾಗಿತ್ತೋ ಅದಕ್ಕಿಂತ ಉತ್ತಮ ಜೀವ ಆಗೋದು ಹೇಗೆ ಯಾಕಂದರೆ ಬಹುತೇಕ ಜನರು ಜೊತೆಯಾಗೋದು ತಮ್ಮ ಅವಶ್ಯಕತೆಗಳಿಂದ ಅಗತ್ಯಗಳನ್ನು ಪೂರೈಸಿಕೊಳ್ಳೋಕೆ ಜನ ಜೊತೆಯಾಗ್ತಾರೆ ಕೆಲವರು ಯಾವುದೋ ಉದ್ದೇಶನ ಸಾಕಾರ ಮಾಡೋಕ್ಕೆ ಜೊತೆಗೂಡುತ್ತಾರೆ ಕೆಲವರು ಕುಡಿದು ತಿಂದು ಜೊತೆ ಇರೋಕ್ಕೆ ಸೇರ್ತಾರೆ ಯಾಕಂದರೆ ಅವರಿಗೆ ಒಬ್ಬರೇ ಇರೋಕ್ಕಾಗಲ್ಲ
ಇದನ್ನು ಪ್ರತಿ ಮನುಷ್ಯನೂ ಮಾಡಲೇಬೇಕು. ಸ್ವಲ್ಪ ಸಮಯದವರೆಗೆ ಒಂದು ಕೆಲಸ ಮಾಡಿ, 24 ಗಂಟೆಗಳವರೆಗೆ ಎಲ್ಲರಿಂದಲೂ ಬ್ರೇಕ್ ತಗೊಳ್ಳಿ. ಇವತ್ತಲ್ಲ, ಈಗ ಜನರ ಮಧ್ಯೆ ಇದ್ದೀರಿ, ಯಾವಾಗಲಾದರೂ ಬ್ರೇಕ್ ತಗೊಳ್ಳಿ, ಕೇವಲ 24 ಗಂಟೆಗಳು. ಏನು ಓದಬೇಡಿ, ಟಿವಿ ನೋಡಬೇಡಿ, ಫೋನ್ ಬಳಸಬೇಡಿ, ಸುಮ್ಮನೆ ನಿಮ್ಮ ರೂಮಲ್ಲಿ ಕೂತ್ಕೊಳ್ಳಿ, ಎಚ್ಚರವಾಗಿರಿ, ಮಲಗಬೇಡಿ. ಮತ್ತು ನಿಮ್ಮ ಮನಸ್ಸಿನ ಸ್ವಭಾವವನ್ನು ಗಮನಿಸಿದರೆ ನೀವೇ ಪ್ರಮಾಣೀಕರಿಸ್ತೀರಿ ಇದೊಬ್ಬ ಹುಚ್ಚ ಅಂತ. ಯಾಕಂದರೆ ಬಹುತೇಕ ಜನರಿಗೆ ಅವರ ಮನಸ್ಸು ಒಂದೇ ಕಡೆ ನಿಲ್ಲಲ್ಲ. ಚಟುವಟಿಕೆಯಲ್ಲಿದ್ದ ಹೊರತು ಒಂದೇ ಕಡೆ ಇರೋಕ್ಕೆ ಆಗಲ್ಲ ಅವರಿಗೆ. ಮನಸ್ಸಿನ ಚಟುವಟಿಕೆ ಯಾವಾಗಲೂ ವಿವಶತಾಪೂರ್ವಕ ಸ್ಥಿತಿಯಲ್ಲಿರುತ್ತೆ. ಈ ರೀತಿ ಇದ್ದಾಗ ನಿಮಗೆ ಇರುವಿಕೆ ಅನ್ನೋದು ಗೊತ್ತಿರಲ್ಲ. ಅಂದರೆ ನಿಮಗೆ ಹ್ಯೂಮನ್ ಬೀಯಿಂಗ್ ಆಗಿರೋಕ್ಕೆ ಆಗಲ್ಲ, ಇರುವಿಕೆ ಅನ್ನೋದು ಆಗಬೇಕು. ಆಗ ಮಾತ್ರ ಜೊತೆಗೂಡೋದು ಶ್ರೀಮಂತ ಅನುಭವವಾಗುತ್ತೆ. ನಿಮಗೆ ನಿಮ್ಮ ಪಾಡಿಗೆ ಇರೋದು ಗೊತ್ತಿದ್ದರೆ ಆಗ ಜೊತೆ ಸೇರೋದು ಅದ್ಭುತವಾಗಿರುತ್ತೆ ಮತ್ತು ಬಹಳ ಮೌಲ್ಯಯುತವಾಗಿರುತ್ತೆ. That means we came together consciously. ಅಂದರೆ ನಾವು ಪ್ರಜ್ಞಾಪೂರ್ವಕವಾಗಿ ಜೊತೆ ಸೇರಿದ್ವಿ.